ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಚಾನಲ್ಗೆ ಸ್ವಾಗತ ಹೊಸಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಡಿಫ್ರೆಂಟ್ ಶೈಲಲ್ಲಿ ಒಂದು ಓಟೆಲ್ಗಳಲ್ಲಿ ಮಾಡೋ ಥರ ಒಂದು ಡಿಫ್ರೆಂಟ್ ಕಲರಲ್ಲಿ ನಿಮಗೆ ಮೊಟ್ಟೆ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿ ಇರುತ್ತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಆದರೆ ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ಬಿರಿಯಾನಿ ಇದೆ ಆದರೆ ಇವತ್ತು ಮಾಡೋವಂಥ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಯಾವ ರೀತಿ ಮಾಡೋದಂತ ನೋಡ್ಕೊಬ್ರಣ ಬನ್ನಿ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಕಲ್ಲುವ ಜಾಪತ್ರೆ ಪಲಾವ್ ಎಲೆ ಕಸ್ತೂರಿ ಮೆತಿ ಇಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ರೈಸ್ ಮಾಡೋದ್ರಿಂದ ಇದೆಲ್ಲ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಾನು ಸುಮಾರು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿನಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಈ ಮಸಾಲೆ ಎಲ್ಲ ಫ್ರೈ ಮಾಡುವಾಗೆ ಇದರ ಜೊತೆಗೆ ಒಂದೇ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದೆ ಸ್ಟೌನ ಲೋ ಮೇಲೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಸೊ ಆ ಕಡೆ ಈರುಳ್ಳಿನೂ ಫ್ರೈ ಆಗುತ್ತೆ ಮಸಾಲೆನ ರುಬ್ಕೋಬಹುದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಒಂದು ಚಿಕ್ಕ ಸೈಜ್ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಸೊ ಟೊಮೊಟೊ ನಿಮಗೆ ಇಷ್ಟ ಅಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು ಇವಾಗಂತೂ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ ಬೇಕೆಂದರೆ ಒಂದು ಟೊಮೊಟೊದಲ್ಲಿ ಅರ್ಧ ಕೂಡ ಯೂಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಆಗೋಷ್ಟು ಕೊತ್ತಂಬರಿ ಒಂದಿಡಿಯಾಗೋಷ್ಟು ಪುದೀನ ಹಾಕೊತ ಇದ್ದೀನಿ ಈ ಮಸಾಲೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ನೀರು ಹಾಕಿ ಇದನ್ನು ರುಬ್ಕೊ ಇದೊಂದು ಸ್ವಲ್ಪ ಕಲರ್ ಆರೆಂಜ್ ಇರುತ್ತೆ ಬಿರಿಯಾನಿ ಈ ಕಡೆ ಗ್ರೀನ್ ಮಸಾಲೆನೂ ರುಬ್ಬಿರ್ತೀನಿ ಈ ಕಡೆ ಖಾರದ ಪುಡಿ ಹಾಕಿ ಕೂಡ ಮಾಡಿರ್ತೀನಿ ಒಂದು ಡಿಫ್ರೆಂಟ್ ಆರೆಂಜ್ ಕಲರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಈ ಕಡೆ ಈರುಳ್ಳಿ ಫ್ರೈ ಆಗಿದ್ದಾಯಿತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದೇ ನಮಗೆ ಕಲರ್ ಕೊಡೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೋಬೇಕು ಆನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊತ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಇಲ್ಲ ನಿಮಗೆ ಗ್ರೀನ್ ಕಲರಾಗೆ ಬೇಕು ಅನ್ನೋದಾದರೆ ಖಾರದ ಪುಡಿನ ಸ್ಕಿಪ್ ಮಾಡಿಕೊಂಡು ಹಸಿರು ಮೆಣಿನ್ಕಾಯಿ ಹಾಕ್ಕೊಬೋದು ಸೊ ಈ ಥರ ಒಂದು ಒಂದು ಸರಿ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಈಗ ಈ ಇದನ್ನು ರುಬ್ಬಿರೋವಂಥ ಮಸಾಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಹಸಿ ಹೋಗಿ ಕಲರ್ ಚೇಂಜ್ ಆಗಬೇಕು ಆ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ ನೀರನ್ನು ಹಾಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಆವಾಗ ನಿಮಗೆ ಟೈಮಿಂಗ್ ಹೋಗುತ್ತೆ ಇನ್ನೊಂದು ಈ ಥರ ಬಿರಿಯಾನಿ ಎಲ್ಲ ಮಾಡಿದಾಗ ನೀವು ಮುಂಚೆನೇ ಅಕ್ಕಿ ತೊಳೆದು ನೆನೆಯಾಕೊಳ್ಳಿ ನಾನು ಅದೇ ರೀತಿಯೇ ಅಕ್ಕಿನ ತೊಳೆದು ಮುಂಚೆನೇ ನೆನೆ ಹಾಕಿ ಆಮೇಲೆ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದರಲ್ಲಿ ಕಂಪ್ಲೀಟಾಗಿ ಹಸಿವಾಸನೆ ಹೋಗಿರುತ್ತೆ ಈಗ ನೋಡಿ ಈ ಥರ ನಾನು ಕಪ್ ಮೆಜರ್ಮೆಂಟಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ಎರಡು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಮೂರುವರೆ ಆಗೋಷ್ಟು ನೀರು ಇದ್ದೀನಿ ನೀವು ಬಾಸುಮತಿ ಅಕ್ಕಿ ತಗೊಳ್ಳೋದಾದರೆ ಸೊ ಎರಡು ಕಪ್ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಳ್ಳಿ ಮತ್ತು ಜೀರಾ ರೈಸ್ ತೊಗೊಳ್ಳೋದಾದ್ರೂ ಅದು ಅಷ್ಟೇ ಎರಡು ಕಪ್ ಅಕ್ಕಿಗೆ ಮೂರು ಲೋಟ ಆಗೋಷ್ಟು ನೀರು ತಗೊಳ್ಳಿ ನಾನು ನಾರ್ಮಲ್ ಸೋನ ಮಸೂರೆ ಅಕ್ಕಿ ಹಾಕಿರೋದಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದೀನಿ ಹಂಗೂ ನಿಮ್ಗೆ ಗೊತ್ತು ಮುತ್ತೆ ಆಗೋದಿಲ್ಲ ಅಂದರೆ ಒಂದಕ್ಕೆ ಎರಡು ಲೋಟ ನೀರು ಯಾಕಂದರೆ ಮಸಾಲೆನಲ್ಲೂ ಇರುತ್ತಲ್ಲ ನೀರಿನ ಅಂಶ ಅದಕ್ಕೆ ನಾನು ಜಾಸ್ತಿ ಹಾಕೋಕ್ಕೋಗಿಲ್ಲ ಈಗ ನೋಡಿ ಈ ಥರ ಕಪ್ಪಲೆ ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಟಿದೆ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿದ ಮೇಲೇ ಅಕ್ಕಿ ಹಾಕಬೇಕು ಅಕ್ಕಿ ಎಷ್ಟೊತ್ತು ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಉದುರೋದಾಗಿ ಬರುತ್ತೆ ಮತ್ತು ಬೇಗನೆ ಕೂಡ ಬೇಯುತ್ತೆ ನೀರು ಕೂಡ ಕಡಿಮೆ ಇಡುತ್ತೆ ಅದಕ್ಕೋಸ್ಕರ ಈ ಟಿಪ್ಸ್ನ ಫಾಲೋ ಮಾಡೋದೆಲ್ಲರೂ ಕೂಡ ಅಕ್ಕಿ ನೆಂದಷ್ಟು ನಮಗೆ ಬೇಯೋದಕ್ಕೆ ಈಸಿ ಆಗುತ್ತೆ ಈಗ ಇದಕ್ಕೆ ಗ್ರೇವಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ ಅಂದರೆ ಬಿರಿಯಾನಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಬಿರಿಯಾನಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಮನೇಲಿ ಮಾಡಿರೋದೇ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ನೀವು ಅಂದರೆ ಒಂದು ಸಾರಿ ಬಿರಿಯಾನಿ ಪೌಡರ್ ಯಾವ ರೀತಿ ಮಾಡೋದಂತ ಚೆಕ್ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಇದನ್ನು ಒಂದು ಮೂರು ನಿಮಿಷ ಕುದಿಸ್ಕೊತೀನಿ ನೀರಿನ ಪ್ರಮಾಣ ಲೆವೆಲಿಗೆ ಬರಬೇಕು ರೈಸ್ ಲೆವೆಲಿಗೆ ಬರಬೇಕು ಆ ಥರ ಕುದಿಯೋದಕ್ಕೆ ಬಿಡೋಣ ನೀವು ಇದೇ ಪ್ರೊಸೆಸ್ನ ಕುಕ್ಕರಲ್ಲಿ ಮಾಡಿ ಒಂದು ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕಾಗುತ್ತೆ ಅಥವಾ ನಿಮ್ಗೆ ಟೈಮ್ ಇಲ್ಲ ಅನ್ನೋದಾದರೆ ಎರಡು ವಿಸಿಲ್ ಬಿಟ್ಟು ನೀವು ತಕ್ಷಣ ಕೂಡ ವಿಸಿಲ್ ತೆಗಿಬೋದು ನಾನು ಯಾವಾಗ ಅಷ್ಟೇ ವೆರೈಟಿ ರೈಸ್ ಏನೇ ಮಾಡಲಿ ನಿಮಗೆ ಪಾತ್ರೆಯಲ್ಲಿ ತೋರಿಸ್ತಾ ಇರ್ತೀನಿ ಯಾಕಂದರೆ ನನಗೆ ಪಾತ್ರೆನಲ್ಲೇ ಇಷ್ಟ ಆಗೋದು ನೋಡಿ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆದಮೇಲೆ ನಾನಿಲ್ಲಿ ನಾಲ್ಕು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಮೊಟ್ಟೆ ಕ್ವಾಂಟಿಟಿ ನೀವು ಎಷ್ಟಾದರೂ ಹಾಕೋಬೋದು ಮತ್ತು ಮೊಟ್ಟೆ ಇಲ್ದಿರೋ ನೀವು ಪ್ಲೇನ್ ರೈಸಾಗಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು ಇದನ್ನು ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹದಿನೈದು ನಿಮಿಷ ಬಿಡ್ತೀನಿ ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಮತ್ತೆ ತೆಗಿಯಕ್ಕೆ ಹೋಗೋದಿಲ್ಲ ಈಗ ನೋಡ್ತಾ ಇರ್ಬೋದು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ ಆನಂತರ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಸ್ಟವ್ ಆಫ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಬಿಟ್ಟಾದ ಮೇಲೆ ನಮ್ಗೆ ಬೇಕಾಗಿರೋಂಥ ಎಗ್ ಬಿರಿಯಾನಿ ರೆಡಿಯಾಗಿದೆ ಈ ಮೊಟ್ಟೆನೆಲ್ಲ ಫಸ್ಟ್ ಎತ್ಕೊಂಬಿಡೋಣ ನೀವು ತುಪ್ಪ ಇಷ್ಟಪಡೋದಾದರೆ ಲಾಸ್ಟಲ್ಲಿ ಕೂಡ ಇವಾಗ ಒಂಚೂರು ಹಾಕ್ಕೊಬೋದು ಅಥವಾ ದಮ್ ಕಟ್ಟೋವಾಗ ಕೊತ್ತಂಬರಿ ಪುದೀನ ಹಾಕಿ ಕೂಡ ನೀವು ದಮ್ ಕಟ್ಕೊಬೋದು ಇವಾಗ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಉದುರು ಉದುರಾಗಿ ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಬಿಸಿರೋ ು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತನ್ನಗಾದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಪಚಡಿ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿ ಗ್ರೇವಿನಲ್ಲಿ ಕೂಡ ಸೂಪರಾಗಿರುತ್ತೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಮೊಟ್ಟೆನಲ್ಲೇ ಎಷ್ಟೋ ವೆರೈಟಿ ಆಫ್ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಸೊ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಒಂದು ಸರಿ ಚೆಕ್ ಮಾಡಿ ಎಲ್ಲ ಥರ ರೆಸಿಪಿ ಇದೆ ಇವತ್ತು ಮಾಡಿರೋಂಥ ರೆಸಿಪಿ ಇಷ್ಟ ಆಯ್ತು ಅಂದರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು